ಈಗ ಬಹಳ ಎಕ್ಸೈಟೆಡ್ ಫೀಲ್ ಆಗ್ತಾ ಇದ್ದೀರಿ ರೀ. ಇದು ನಾ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿಲ್ರಿ. ನಾ ಈಗ ಹೊರಗಿದ್ದೆ ಅವಾಗ ನನಗೆ ಕಾಲ್ ಬಂತು ಕಿ ಪ್ರಿಯಾಂಕ ನೀ ಸೆಕೆಂಡ್ ಬಂದು ರಾಜ್ಯಕ್ಕೆ. ಆಮೇಲೆ ನಾ ರೋಡ್ ಮೇಲೆ ನಾ ಜಂಪ್ ಮಾಡ್ತಾ ಇದ್ದೆ ಸೆಕೆಂಡ್ ಬಂದೆ ಅದಕ್ಕೆ. ತುಂಬ ಚೆನ್ನಾಗಿ ಆಗ್ತಾ ಇದೆ. ಗ್ರೂಪ್ ಸ್ಟಡಿ ಅದು ನಂಗೆ ಅಷ್ಟು ಇದಿಲ್ಲರಿ. ನಾ ಇಂಡಿವಿಜುವಲ್ ಸ್ಟಡಿನ ನನಗೆ ಚೆನ್ನಾಗಿ ಆಗ್ತೈತ್ರಿ. ನಾ ಮುಂಜಾನೆ ಎತ್ತಿದ್ರಿ ಅರೌಂಡ್ 4 o'clock ಎಕ್ಸಾಮ್ ಟೈಮ್ನಲ್ಲಿ. ಮುಂಜಾನೆ ಎದ್ದು ನಾ ಎಲ್ಲ ರಿವೈಸ್ ಮಾಡ್ತಿದ್ದೆ. ನನ್ನ ಕಾಲೇಜ್ನಲ್ಲಿ ಎಲ್ಲ ನೋಟ್ಸ್ ಎಲ್ಲ ಕೊಡ್ತಾಯಿದ್ರು. ಅದಕ್ಕೆ ಮನೆಗೆ ಬಂದು ನಾ ಸ್ಮಾಲ್ ನೋಟ್ಸು ನೋಟ್ ಪ್ಯಾಡ್ಸ್ ಎಲ್ಲ ಬರೆದು ಅದು ರಿವೈಸ್ ಮಾಡಿ ನಾ ಎಕ್ಸಾಮ್ ಬರ್ದೇನೆ ರೀ. ಹಾಂ ಅಷ್ಟೇ. ರಿವಿಷನ್ ಪ್ಲಾನ್ಸ್ ಅಂದ್ರೆ ನಾ ಮೇನ್ ಮೇನ್ ಸಬ್ಜೆಕ್ಟು ಮುಂದೆ ನಾ ಕಂಪ್ಲೀಟ್ ಮಾಡ್ತಿದ್ದೆ. ಆಮೇಲೆ ನಾ ಲ್ಯಾಂಗ್ವೇಜಸ್ ಎಲ್ಲ ಮಾಡ್ತಿದ್ದೆ. ಟೀಚರ್ ಸಪೋರ್ಟ್ ಸ್ಕೂಲ್ದಿಂದ ಇದೆ ರೀ. ನನ್ನ ಸ್ಕೂಲ್ ಟೀಚರ್ ಸಪೋರ್ಟು ಅವರು ನನ್ನ ಫ್ಯೂಚರ್ ಬಿಲ್ಡ್ ಮಾಡ್ಯಾರ ರೀ. ಅವ್ರ ಸಹವಾಗಿ ಇದೆಲ್ಲ ನನಗೆ ತುಂಬ ಚಲೋ ಆಗ್ತಾ ಇದೆ ರೀ. ಮತ್ತು ಕಾಲೇಜ್ನಲ್ಲಿನೂ ನಮ್ಮ ಎಲ್ಲ ಟೀಚರ್ಸು ಬಹಳ ಸಹಕಾರ ಮಾಡ್ಯಾರ ರೀ ನನ್ನ ಜೊತೆ. ಆಮೇಲೆ ನನ್ನ ಫ್ಯೂಚರ್ ಬಿಲ್ಡ್ ಮಾಡ್ಯಾರ ರೀ. ಆಟ ಎಲ್ಲ ಎಲ್ಲೋ ಸ್ಕೂಲ್ನೊಳಗೆ ನಾವು ಮಾಡ್ತಾ ಇದ್ರಿ. ನಾ ಬಾಸ್ಕೆಟ್ಬಾಲ್ ಆಡ್ತಿದ್ದೆ, ಟೇಬಲ್ ಟೆನ್ನಿಸ್ ಆಡ್ತಿದ್ದೆ. ನಾ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡೇನಿ ರೀ. ಮತ್ತು ಪ್ರೈಸ್ನೂ ತೊಗೊಂಡೇನಿ ರೀ. ಮತ್ತು ಸ್ಟಡೀಸು ಎಲ್ಲ ನಾ ಮಾಡ್ತೀನಿ. ಪ್ರೆಷರ್ ಇಲ್ರಿ, ಅದು ಪಾರ್ಟಿಸಿಪೇಷನ್ ಮತ್ತು ಎಲ್ಲ ಅದು ನನಗೆ ತುಂಬ ಚೆನ್ನಾಗಿ ಇದಾಗ್ತದೆ ರೀ. ಮತ್ತು ಸ್ಟಡೀಸ್ ನನ್ನ ಪ್ಯಾಷನ್ ರೀ, ಅದು ಹಾಬಿ ಪ್ಯಾಷನ್ ಎಲ್ಲ ಇದೆ ರೀ. ಸೊ ಯಾವಾಗಲೂ ಪ್ರೆಷರ್ ಅನ್ಸಿಲ್ರಿ ನನಗೆ. ಈಗ ಹೆಚ್ಚು ಸಮಯ ಓದೋದು ಮುಖ್ಯನಾ ಅಥವಾ ಕೆಲವೇ ಸಮಯ ಏಕಾಗ್ರತೆ ಅಂತ ಸ್ಟಡಿ ಮಾಡೋದು ಮುಖ್ಯ ಅಂತ? ಕೆಲವು ಸಮಯ ನಾ 24/7 ಓದಂಗಿಲ್ರಿ. ನನಗೆ ಈಗ 2-3 ತಾಸರೆ ಕೊಟ್ಟರಿ ನಾ ಪೂರಾ ಕಾನ್ಸಂಟ್ರೇಷನ್ದಿಂದ ನಾ ಓದ್ತೇನೆ. ನನಗೆ 24/7 ಓದಕ್ಕೆ ಆಗಂಗಿಲ್ಲ. ಇಲ್ರಿ, ನಾ ಪರ್ಸೆಂಟೇಜ್ ಹಂಗೆ ನಾವು ಎಕ್ಸ್ಪೆಕ್ಟ್ ಮಾಡೇನ್ರಿ. ಇದು ರ್ಯಾಂಕ್ ಏನಿಲ್ಲ ನಾ ಎಕ್ಸ್ಪೆಕ್ಟ್ ಮಾಡಿದ್ರಿ. SSLC ಎಷ್ಟು ಮಾರ್ಕ್ಸ್ ಬಂದಿತ್ತು? ನನಗೆ 98.6% ಆಗಿತ್ತು SSLC. ಲವ್ಡೇಲ್ ಸೆಂಟ್ರಲ್ ಸ್ಕೂಲ್. ನೆಕ್ಸ್ಟ್ ಏಮ್ ಏನ್ರಿ? UPSC ಎಕ್ಸಾಮ್ ಕ್ರ್ಯಾಕ್ ಮಾಡೋದು ನನ್ನ ಏಮ್ ಇದೆ ರೀ. ನಿಮ್ಮ ಮನೆ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಾರಾ? ಹಾ ರೀ, ಅವ್ರ ಆರ್ಟ್ಸ್ ತಗೋದ ಆರ್ಟ್ಸ್ ತಗೋ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸಪೋರ್ಟ್ ಮಾಡ್ಯಾರ ರೀ ನಮಗೆ. ಅಂದ್ರೆ ಈಗ ಎಲ್ಲರೂ ಕೇವಲ ಸೈನ್ಸ್ ಅಂತಾರೆ ಈಗ ಪಾಲಕರು, ಆರ್ಟ್ಸ್ ಅಂದ್ರೆ ಏನೋ ಒಂಥರ ಕೀಳರಿಮೆ ಬಂದಿದೆ. ನಿಮ್ಮ ಪಾಲಕರು ಯಾವ ತರ ಇದಕ್ಕೆ ಪ್ರೋತ್ಸಾಹ ಮಾಡಿದ್ರು? ನನ್ನ 8th standard ಮತ್ತು ನಂದು ಸೈನ್ಸ್ ಅದು ಮಾಡೋಕ್ಕೆ ಇಷ್ಟ ಇದ್ರಿ. ಆಮೇಲೆ ನಾ UPSC ಬಗ್ಗೆ ನಾ ಇನ್ಫಾರ್ಮೇಷನ್ ತೊಗೊಂಡೇನು. ಆಮೇಲೆ ನನಗೆ ಅನಿಸಿತ್ರು ಕಿ ಆರ್ಟ್ಸ್ ತೊಗೋಬೇಕಂತ. ನಾವು ಇಬ್ರಿಗೂ ಹೇಳಿದೆ, ಅವ್ರು ಹೇಳಿದ್ರಿ UPSC ಮಾಡೋದಿದೆ, ಆರ್ಟ್ಸ್ ತೊಗೋದಿದೆ ತಗೋ, ಏನೂ ಪ್ರಾಬ್ಲಮ್ ಇಲ್ಲ. ಅದರ ಒಳಗೆ ನೀ ಟಾಪ್ ಮಾಡಿ ಚಲೋ ಮಾರ್ಕ್ಸ್ ತಗೋ, ನಮಗೆ ಪ್ರೌಡ್ ಮಾಡಿ ಅಷ್ಟೇ. ಹಾಂ, ನಾನು ಚೈಲ್ಡ್ಹುಡ್ದಿಂದ ಅದ ಇತ್ತು, ನಾ ಯಾವಾಗಲೂ ಚೇಂಜ್ ಮಾಡಿಲ್ಲ ರೀ. ನಾನು ಅದು ನಾ ಸಣ್ಣಾಗಿಂತ ನಾವು ಸದಾಶಿವನಗರ ಅಲ್ಲಿ ನಾವು ಮೂರು ಹೋಗ್ತಾ ಇದ್ರಿ. ನಾವು ಬಹಳ ಸಣ್ಣಾಗಿತ್ರಿ. ಆ ದಿನ ನಮ್ಮ ಅಮ್ಮ ಅಪ್ಪ DC ಅವ್ರ ಮನೆಯವ್ರು ತೋರಿಸಿದ್ರಿ. ಆಮೇಲೆ ನನಗೆ ಇಂಟ್ರೆಸ್ಟ್ ಎಲ್ಲ ಡೆವಲಪ್ ಆತ್ರಿ ಕಿ ಹಿಂಗೆ ಮನೆ ಇರ್ತೈತಿ, ಗಾಡಿ ಮತ್ತು ರೆಸ್ಪೆಕ್ಟ್ ಕೊಡ್ತಾರ್ರಿ, ಅಷ್ಟು ನೀವು ಓದ್ಬೇಕು. ಆಮೇಲೆ ನನಗೆ ಗೊತ್ತಾತ್ರಿ. ಅದರಿಂದ IAS UPSC ಅಷ್ಟೇ. ಫುಲ್ ಚೇಂಜ್ ಆಗ್ಬಿಡ್ತೈತಿ.